सेकेंड सेमिस्टर स्टूडेंट्स, दिस इज द यूनिट नंबर 3, चैप्टर नंबर 1. द टाइटल ऑफ द चैप्टर नंबर 1 इज लर्निंग प्रोफेशनल इंग्लिश. लर्निंग प्रोफेशनल इंग्लिश. सो दिस एसे इज वेरी यूजफुल फॉर ऑल द स्टूडेंट्स. सो व्हाट वी हैव टू डू, सो हाउ वी हैव टू learn if you want to catch a job. So that's why if you want to learn a very good English, or in other words it is a professional English, you are able to communicate with others better and it is possible for you to catch a very good job, and also you will have the very easier promotions, and you have also a very good chance to travel abroad, and other than this you have more and more other beneficiaries. That's why the need of the hour is to learn a very good English, that is learning professional English. ಇಲ್ಲಿ ಏನನ್ನ ವಿಚಾರವನ್ನ ಕೊಟ್ಟಿದ್ದಾನೆ, ಇಂತ ಒಂದು ವೃತ್ತಿಪರವಾದಂತ ಇಂಗ್ಲಿಷ್ ಅನ್ನ ಕಲಿತಕ್ಕಂತ ವಿಚಾರ ಏಕೆ ಹೇಳ್ತಾನೆ, ಏನು ಹೇಳ್ತಾನೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. So this essay is a relevant extract from various sources from the web. The website ninda ee ondo essay anna naavu extract madkondidivi. It is aimed to provide you an idea on the importance of learning English. Navili yena uddeshavanna namage ittukondo illi ee vicharana heltidare, English anna kalitakanta ಮಹತ್ವ ಏನು ಅನ್ನೋದನ್ನು ಇದು ಅದರ ಉದ್ದೇಶವನ್ನು ತಿಳಿಸ್ಕೊಡ್ತದೆ. ಎಸ್ಪೆಷಲಿ ಇಫ್ ಯುವರ್ ಕೆರಿಯರ್ ಈಸ್ ಇನ್ ಡಿಪೆಂಡೆಂಟ್ ಅಪಾನ್ ಇಟ್, ನಿಮ್ಮ ಭವಿಷ್ಯ ಇದರ ಮೇಲೆ ನಿಂತಿದೆ ಅಂದರೆ, ನಿಮ್ಮ ವ್ಯಕ್ತಿತ್ವ ಇದರ ಮೇಲೆ ನಿಂತಿದೆ ಅಂದರೆ, ದ ಸ್ಟೂಡೆಂಟ್ಸ್ ಆರ್ ಕಾಶನ್ ಟು ಸ್ಟಡಿ ದಿಸ್ ಎಸೆ ಓನ್ಲಿ ಆ್ಯಸ್ ಎ ಕ್ಯೂ ಟು ಫರ್ದರ್ ದೇರ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಬೈ ರಿಗರಸ್ ಅಕಾಡೆಮಿಕ್ ಸ್ಟಡಿ. ಸೊ ಇದನ್ನು ಭಾಳಷ್ಟು ಉತ್ತಮವಾದಂಥ ಒಂದು ಶೈಕ್ಷಣಿಕ ಏನೋ ವಿಚಾರದಲ್ಲಿ ಉತ್ತಮವಾದಂಥ ಈ ಭಾಷೆಯನ್ನು, ಇಂಗ್ಲೀಷ್ ಭಾಷೆಯನ್ನು ಕಲಿತಕ್ಕಂಥ ಒಂದು ಒತ್ತು ನೀಡ್ತಕ್ಕಂಥ ಅವಶ್ಯಕತೆ ಈ ಪಾಠ ಹೇಳುತ್ತದೆ ಅನ್ನೋದು. ದ ಜಿಯೋಗ್ರಫಿಕಲ್ ಸ್ಪ್ರೆಡ್ ಆಫ್ ಇಂಗ್ಲೀಷ್ ಈಸ್ ಯುನಿಕ್ ಅಮಾಂಗ್ ದಿ ಲ್ಯಾಂಗ್ವೇಜಸ್ ಆಫ್ ದಿ ವರ್ಲ್ಡ್. ಸೊ ಈ ಭೂಗೋಳದಲ್ಲಿ, ಈ ಭೂಮಿಯಲ್ಲಿ ಇಂಗ್ಲೀಷು ಒಂದು ವಿಶೇಷವಾದ ಭಾಷೆ. ಇದು ಎಲ್ಲ ಕಡೆಗೂ ಪಸರಿಸಿದೆ ಮತ್ತು ಜಾಗತಿಕ ಭಾಷೆ ಆಗಿದೆ ಅನ್ನೋದು. ಇಂಗ್ಲೀಷ್ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲ್ಯಾಂಗ್ವೇಜ್ ಇನ್ ಹ್ಯೂಮನ್ ಹಿಸ್ಟ್ರಿ. ಮಾನವ ಇತಿಹಾಸದಲ್ಲಿ ಇಂಗ್ಲೀಷು ಭಾಳಷ್ಟು ವೇಗವಾಗಿ ಬೆಳೀತಕ್ಕಂಥ, ಹರಡಿರ್ತಕ್ಕಂಥ ಒಂದು ಭಾಷೆ ಆಗಿದೆ ಅನ್ನೋದು. ಸೊ ಅಬೌಟ್ 1.75 billion ಪೀಪಲ್ ಅರೌಂಡ್ ದ ವರ್ಲ್ಡ್ ಸ್ಪೀಕ್ ಇಂಗ್ಲೀಷ್. ಜಗತ್ತಿನಾದ್ಯಂತ ಸುಮಾರು 1.75 billion ಜನರು ಇಂಗ್ಲೀಷ್ ಭಾಷೆಯನ್ನು ಮಾತನಾಡ್ತಿದ್ದಾರೆ. ಅಂದರೆ ಇದು ದಟ್ ಈಸ್ ಆಲ್ಮೋಸ್ಟ್ 25% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಯೂಸಸ್ ದಿಸ್ ಲ್ಯಾಂಗ್ವೇಜ್. ಇಡೀ ಜಗತ್ತಿನ 25% ಜನಸಂಖ್ಯೆ ಇಂಗ್ಲೀಷ್ ಭಾಷೆಯನ್ನು ಉಪಯೋಗ ಮಾಡ್ತದೆ ಅನ್ನೋದು. ಇಂಗ್ಲೀಷ್ ಈಸ್ ನಾಟ್ ಜಸ್ಟ್ ಯೂಸ್ಡ್ ಇನ್ ಎವ್ರಿಡೇ ಸಿಚುವೇಷನ್ಸ್. ಕೇವಲ ಇಂಗ್ಲೀಷನ್ನು ಪ್ರತಿದಿನದ ಸಂದರ್ಭದಲ್ಲಿ ಉಪಯೋಗ ಮಾಡೋದಷ್ಟೇ ಅಲ್ಲ, ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ಸೆಟ್ಟಿಂಗ್ಸ್ ಆಲ್ ಓವರ್ ದಿ ವರ್ಲ್ಡ್. ಸೊ ಇದನ್ನು ವಾಣಿಜ್ಯ ವಿಚಾರಕ್ಕಾಗಿ ಮತ್ತು ವೃತ್ತಿಪರ ವಿಚಾರಕ್ಕಾಗಿ ಇಡೀ ಜಗತ್ತಿನಾದ್ಯಂತ ಇಂಗ್ಲೀಷ್ ಭಾಷೆಯನ್ನು ಉಪಯೋಗ ಮಾಡಲಾಗ್ತದೆ. ಲರ್ನಿಂಗ್ ಇಂಗ್ಲೀಷ್ ಈಸ್ ನಾಟ್ ಜಸ್ಟ್ ಎ ಫನ್, ಒಂದು ತಮಾಷೆ ಅಲ್ಲ ಇದನ್ನು ಕಲಿಯೋದಂದರೆ, ಆ್ಯಂಡ್ ಇಂಟ್ರೆಸ್ಟಿಂಗ್ ಟು ಡೂ, ಇದು ಭಾಳಷ್ಟು ಅಭಿರುಚಿಯುಳ್ಳ ವಿಚಾರವೂ ಸಹ ಹೌದು. ಬಟ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ಯಾರಿಯರ್ನು, ನಮ್ಮ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಇಂಗ್ಲೀಷು ಭಾಳಷ್ಟು ಮಹತ್ವ ಇದೆ ಅಂತ. ಇಫ್ ಯು ಆರ್ ಲರ್ನಿಂಗ್ ಇಂಗ್ಲೀಷ್ ವಿತ್ ಅ ಪರ್ಪಸ್ ಆಫ್ ಅಡ್ವಾನ್ಸಿಂಗ್ ಯುವರ್ ಕ್ಯಾರಿಯರ್, ನೀವು ಒಂದು ವೇಳೆ ಇಂಗ್ಲೀಷನ್ನು ಕಲಿತ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಒಂದಿಷ್ಟು ಬಹಳಷ್ಟು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಾದರೆ, ಯು ಆರ್ ಪ್ರಾಬ್ಲಿ ಟೇಕಿಂಗ್ ಪ್ರೊಫೆಷ್ನಲ್ ಇಂಗ್ಲೀಷ್ ಕೋರ್ಸಸ್. ನೀವು ವೃತ್ತಿಪರವಾದಂಥ ಇಂಗ್ಲೀಷ್ ಕಲಿಯುವ ಕೆಲವೊಂದಿಷ್ಟು ಕೋರ್ಸ್ಗಳನ್ನು ನೀವು ನಿಜವಾಗಿಯೂ ಸೇರ್ತೀರಿ, ತೊಗೊಳ್ತೀರಿ ಕ್ಲಾಸಸ್ಸನ್ನು ಅಂತ. ಕ್ಲಾಸಸ್ ಆರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಕ್ಲಾಸಸ್ಸನ್ನು ತೆಗೆದುಕೊಳ್ಬೋದು ಅಥವಾ ಪ್ರೋಗ್ರಾಮ್ ಟ್ರೈನಿಂಗ್ ಪ್ರೋಗ್ರಾಮನ್ನು ತೆಗೆದುಕೊಳ್ಬೋದು.
So getting professional help is an important step towards improving English. ಹೀಗೆ ಪ್ರೊಫೆಷ್ನಲ್ ಏನು ಹೆಲ್ಪು ತೆಗೆದುಕೊಂಡು ಇದು ಇಂಗ್ಲೀಷನ್ನು ಉತ್ತಮವಾದಂಥ ರೀತಿಯ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಭಾಳಷ್ಟು ಅನುಕೂಲ ಆಗ್ತದೆ. ಆ್ಯಂಡ್ ಸ್ಪೆಸಿಫಿಕ್ ದ ವರ್ಕ್ ಸೆಟ್ಟಿಂಗ್ ಬಟ್ ಆರ್ ದೀಸ್ ಈ ಕೋರ್ಸಸ್ ಇನಫ್? ಹಾಗಾದರೆ ಇಷ್ಟು ಕೋರ್ಸಸ್ಸು ಪ್ರೋಗ್ರಾಮ್ಸನ್ನು ತೆಗೆದುಕೊಂಡ್ಬಿಟ್ರೆ ನಮಗೆ ಪ್ರೊಫೆಷ್ನಲ್ ಇಂಗ್ಲೀಷ್ ಬರ್ತದ? ಇಷ್ಟು ಸಫಿಷಿಯಂಟ್ ಹಾಗಾದರೆ ಟು ಲರ್ನ್ ಇವನ್ ಫಾಸ್ಟರ್ ಆ್ಯಂಡ್ ಮೋರ್ ಎಫೆಕ್ಟಿವ್ಲಿ, ಭಾಳಷ್ಟು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಇದನ್ನು ಕಲಿಬೇಕಂದರೆ ಯು ಶುಡ್ ಬಿ ಪ್ರಾಕ್ಟೀಸಿಂಗ್ ಯುವರ್ ಇಂಗ್ಲೀಷ್ ಔಟ್ಸೈಡ್ ದ ಕ್ಲಾಸ್ರೂಮ್ ಸೆಟ್ಟಿಂಗ್. ಕ್ಲಾಸ್ರೂಮ್ನಲ್ಲಿ ಕಲಿಯೋದಷ್ಟೇ ಅಲ್ಲ, ಕ್ಲಾಸ್ರೂಮ್ ಹೊರಗಡೆಯೂ ಸಹ ನೀವು ಇಂಗ್ಲೀಷನ್ನು ಸರಿಯಾಗಿ ಉಪಯೋಗ ಮಾಡೋದನ್ನು ಹೊರಗಡೆಯೂ ಸಹ ಉಪಯೋಗ ಮಾಡಬೇಕು. ದೇರ್ ಆರ್ ನಂಬರ್ ಆಫ್ ಥಿಂಗ್ಸ್ ಯು ಕ್ಯಾನ್ ಡೂ ಇನ್ ಯುವರ್ ಡೈಲಿ ಲೈಫ್ ಟು ಮೇಕ್ ಪ್ರೊಫೆಷ್ನಲ್ ಇಂಗ್ಲೀಷ್ ಎ ಪಾರ್ಟ್ ಆಫ್ ಯುವರ್ ರುಟೀನ್. ಸೊ ನೀವು ಇದಕ್ಕಂತೂ ಹೆಚ್ಚಿನ ಪ್ರಯತ್ನ ಮಾಡಬೇಕು. ಹಾಗಾದಾಗ ಮಾತ್ರ ಇಂಗ್ಲೀಷ್ ಭಾಷೆ ನಿಮ್ಮ ಪ್ರತಿದಿನದ ಭಾಷೆಯನ್ನಾಗಿ ಉಪಯೋಗ ಮಾಡಬೇಕು. ಹೀಗಾದಾಗ ಮಾತ್ರ ನೀವು ಉತ್ತಮವಾದಂಥ ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದ್ಬೋದು. ದ ಮೋರ್ ಯು ಪ್ರಾಕ್ಟೀಸ್, ನೀವು ಎಷ್ಟೆಷ್ಟು ಹೆಚ್ಚಿಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಿ ದ ಬೆಟರ್ ಯು ವಿಲ್ ಗೆಟ್, ಅಷ್ಟು ಪರಿಣಾಮಕಾರಿಯಾಗಿ ನೀವು ಇದನ್ನು ಕಲಿತೀರಿ. ಆ್ಯಂಡ್ ದ ಮೋರ್ ಅಪಾರ್ಚುನಿಟೀಸ್ ಯು ವಿಲ್ ಹ್ಯಾವ್, ಮತ್ತು ನಿಮಗೆ ಅತ್ಯಂತ ಹೆಚ್ಚಿನ ಅವಕಾಶಗಳು ಬಂದು ಹೋಗುತ್ತವೆ. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ಲರ್ನಿಂಗ್ ಪ್ರೊಫೆಷ್ನಲ್ ಇಂಗ್ಲೀಷ್. ಭಾಳಷ್ಟು ಕಾರಣಗಳಿವೆ ಇಂಥ ವೃತ್ತಿಪರವಾದಂಥ ಇಂಗ್ಲೀಷನ್ನು ಕಲಿಯೋದು, ಪ್ರೊಫೆಷ್ನಲ್ ಇಂಗ್ಲೀಷ್ ಕಲಿಯೋದಕ್ಕೆ. ಇವನ್ ಇಫ್ ಯು ಆರ್ ನಾಟ್ ಲುಕಿಂಗ್ ಫಾರ್ ಆ್ಯನ್ ಇಂಗ್ಲೀಷ್ ಸ್ಪೀಕಿಂಗ್ ಜಾಬ್ ರೈಟ್ ಅವೇ, ನೀವು ಇಂಗ್ಲೀಷ್ ಸ್ಪೀಕಿಂಗ್ ಜಾಬ್ ಬೇಕು ಅಂತಂದು ನೋಡದೇ ಇದ್ರೂ ಇಂಗ್ಲೀಷು ನಿಮಗೆ ಅವಶ್ಯಕತೆ ಇದೆ. ಯಾವುದ್ಯಾವುದಕ್ಕೆ ಅವಶ್ಯಕತೆ ಇದೆ ಅಂತಂದರೆ, ನಂಬರ್ ಒನ್, ಯು ವಿಲ್ ಹ್ಯಾವ್ ಮೋರ್ ಜಾಬ್ ಅಪಾರ್ಚುನಿಟೀಸ್, ಅಂದರೆ ನಿಮಗೆ ಹೆಚ್ಚು ಹೆಚ್ಚು ನೌಕರಿಯ ಅವಕಾಶಗಳು ಬಂದು ಹೋಗ್ತವೆ ಅನ್ನೋದು. ಎರಡನೇದು, ಯು ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ಬೆಟರ್, ಮತ್ತು ಈಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅತ್ಯಂತ ಉತ್ತಮವಾದಂತಹ ಒಂದು ಸಂಪರ್ಕ ಸಂವಹನವನ್ನು ಮಾಡಬಹುದು ಈ ಭಾಷೆ ನಿಮಗೆ ಗೊತ್ತಿದ್ದರೆ, ಇಂಗ್ಲೀಷ್ ಗೊತ್ತಿದ್ದರೆ. ಮತ್ತು ಯು ವಿಲ್ ಹ್ಯಾವ್ ಆನ್ ಈಸಿಯರ್ ಟೈಮ್ ಗೆಟಿಂಗ್ ಪ್ರಮೋಷನ್ಸ್, ಮತ್ತು ನೀವು ಯಾವುದಾದ್ರೂ ನೌಕರಿಯನ್ನು ಮಾಡ್ತಾಯಿದ್ರೆ ಇಂಗ್ಲೀಷ್ನಲ್ಲಿ ನೀವು ಭಾಳಷ್ಟು ಒಳ್ಳೆಯ ಎಫಿಷಿಯೆಂಟ್ ಇದ್ದರೆ ನಿಮ್ಮ ಒಂದಿಷ್ಟು ಪ್ರಮೋಷನ್ಗಳು ಬಹಳಷ್ಟು ಬೇಗ ಬರ್ತವೆ. ಆಮೇಲೆ ಯು ವಿಲ್ ಹ್ಯಾವ್ ಚಾನ್ಸ್ ಟು ವರ್ಕ್ ಅಬ್ರಾಡ್. ಅಬ್ರಾಡ್ ಅಂತಂದ್ರೆ ಪರದೇಶ, ನೀವು ಪರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅವಕಾಶಗಳು ಸಹ ಹೆಚ್ಚಿಗೆ ಆಗ್ತವೆ ಅನ್ನುವಂಥದ್ದು. ಇವುಗಳನ್ನು ಇನ್ನೊಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳೋಣ ಅಂತ ಇವತ್ತು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ.